ನೈನ್ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಲೋಕಸಭಾ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಎಸ್ ಈಶ್ವರಪ್ಪ ಅಚ್ಚರಿಯ ಹೇಳಿಕೆ. ಬಿಜೆಪಿ ಲೋಕಪ್ರಿಯತೆ ಹೆಚ್ಚುತ್ತಿರೋದು ಸಹಿಸದೆ ಇಂತಹ ದುಷ್ಕೃತ್ಯವೆಸಗಿದ್ದಾರೆಂದು ಆರೋಪ. ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆಯಿತು ಹಿಟ್ ಆ್ಯಂಡ್ ರನ್ ಪ್ರಕರಣ. ರಸ್ತೆ ದಾಟುತ್ತಿದ್ದ ಅಮಾಯಕ ವೃದ್ಧನಿಗೆ ಗುದ್ದಿ ಹೋದ ಕಾರು. ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡ ಅಮಾಯಕ ವೃದ್ಧ. ಖಾಲಿ ಹುದ್ದೆ ಭರ್ತಿ ಮಾಡುವಂತೆ ಒತ್ತಾಯ. ವಿದ್ಯಾಕಾಶಲ್ಲಿ ಬೃಹತ್ ಪ್ರತಿಭಟನೆ. ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಹೋರಾಟ. ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ರಸ್ತೆ ದಾಟುತ್ತಿರುವಾಗ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾದಚಾರಿ ಗಂಭೀರವಾಗಿ ಗಾಯಗೊಂಡ ಘಟನೆ ಬುಧವಾರ ಬೆಳಗ್ಗೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಿಂದ ಹಾವೇರಿ ಕಡೆಗೆ ವೇಗವಾಗಿ ಹೊರಟಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಗುದ್ದಿದೆ. ಪಾದಚಾರಿ ಗಂಭೀರವಾಗಿ ಗಾಯಗೊಂಡು ಬಿದ್ದಿದ್ದರೂ ಚಾಲಕ ಕಾರು ನಿಲ್ಲಿಸದೆ ಪರಾರಿಯಾಗಿದ್ದಾನೆ. ಸ್ಥಳದಲ್ಲಿದ್ದ ಸಾರ್ವಜನಿಕರು ಪೊಲೀಸರಿಗೆ ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೆಚ್ ಕಾಂತರಾಜ್ ಆಯೋಗದ ವರದಿಯನ್ನು ಸಾಮಾಜಿಕ ನ್ಯಾಯದ ಪರವಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾರಿಗೊಳಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಆರ್ ಮೋಹನ್ ರಾವ್ ಒತ್ತಾಯಿಸಿದ್ರು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂತರಾಜ್ ವರದಿಯು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿ ವರ್ಗಗಳಿಗೆ ಸಂಜೀವಿನಿಯಾಗಿದೆ. ಹೀಗಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರುವ ಸಿಎಂ ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗ್ಡೆ ಅವರ ಮೇಲೆ ಒತ್ತಡ ಹೇರಿ ವರದಿಯನ್ನು ಶೀಘ್ರ ಸ್ವೀಕರಿಸಿ ಜಾರಿಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ಕಾಂತರಾಜ್ ವರದಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅದರಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದೀವಿ. ರಾಜಕೀಯವಾಗಿ ನಮ್ಮ ಬೆಳವಣಿಗೆಗೆ ಹಿಂದುಳಿದ ವರ್ಗದವರು ಅತಿ ಹಿಂದುಳಿದ ವರ್ಗ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಮೈಕ್ರೋ ಬ್ಯಾಕ್ವರ್ಡ್ಗಳು ನಾವು ಇವತ್ತು ಏನಿದ್ದೀವಿ, ಭಾರಿ ಸಂಕಷ್ಟದಲ್ಲಿದ್ದೀವಿ ಸಾಮಾಜಿಕ ಶೈಕ್ಷಣಿಕವಾಗಿ. ಇವತ್ತು ಹುಬ್ಳಿಯಲ್ಲಿ ಏನಪ್ಪ ನಿಮ್ಮ ಹತ್ರ ಬಂದು ನಾವು ಕೇಳ್ಕೊಳ್ತಿರೋದಂದರೆ, ಅಹಿಂದ ಅನ್ನೋದೇನೋ ಹುಟ್ಟಿದ್ದಿದೆ, ಅದು ನಮ್ಮ ಹುಬ್ಳಿಯಿಂದ ಹುಟ್ಟಿದೆ ಮತ್ತು ಸಿದ್ದರಾಮಯ್ಯವ್ರಿಗೆ ನೆಲೆ ಕೊಟ್ಟಿದ್ದು ಇದೇ ಹುಬ್ಳಿಯಿಂದ. ಹಾಗಾಗಿ ನಮ್ಗೆ ಇವತ್ತೊಂದು ಸುವರ್ಣ ಅವಕಾಶ ಇರೋ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಇರೋದು. ಹಿಂದುಳಿದ ವರ್ಗ ಶೋಷಣೆಗೆ ಭಾರಿ ವರ್ಷದಿಂದ ಒಳಗಾಗಿದೆ. ನಮಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಯಾವುದೇ ನೆಲೆಗಳು ಇಲ್ಲ. ಹಾಗಾಗಿ ಹಿಂದೆ ದೇವರಾಜ ಅರಸು ಅವರು ಅವನೂರು ವರದಿ ಕಮಿಷನ್ ತಂದು, ಇದು ಅವನೂರು ಕಮಿಷನ್ ತಂದು ನಮಗೆ ಒಂದು ಶಕ್ತಿ ತುಂಬಿದ್ರು ರಾಜಕೀಯವಾಗಿ. ಅದೇ ರೀತಿ ಉಳುವನೆ ಒಡೆಯ ಕೊಟ್ಟು ಕೂಡ ನಮಗೆ ಒಂದು ಶಕ್ತಿ ತುಂಬಿದೆ. ಅದೇ ರೀತಿ ಇವತ್ತು ಏನು ಕುಮಾರಸ್ವಾಮಿಯವ್ರ ಸರ್ಕಾರ ಮತ್ತು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿನವ್ರ ಸರ್ಕಾರದಲ್ಲಿ ಕಾಂತರಾಜ್ ವರದಿಯನ್ನು ಮೂಲೆ ಗುಂಪು ಮಾಡಿದರು. ಮೂಲೆ ಗುಂಪು ಮಾಡಿ ಅದನ್ನು ಲೆಕ್ಕಕ್ಕೆ ಬಾರದೇ ರೀತಿಯಲ್ಲಿ ಹಾಕಿದರು. ಇದು ಇವತ್ತು ಜಯಪ್ರಕಾಶ್ ಹೆಗಡೆಯವರು ಅಧ್ಯಕ್ಷರಾಗಕ್ಕೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರೇ ಕಾರಣ. ಅವ್ರ ಶಿಫಾರಸಿನ ಮೇಲೆ ಅವರು ಅಧ್ಯಕ್ಷರಾಗಿರ್ತಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯವರು February 22 ತನಕ ಅವಕಾಶ ಅವ್ರನ್ನ ಮುಂದುವರಿಸಿದ್ದಾರೆ. ಆದರೆ ಜಯಪ್ರಕಾಶ್ ಹೆಗಡೆಯವರು ಯಾವ ನಿರ್ಣಯ ತಗೊಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಹಿಂದುಳಿದ ಮತ್ತು ಅತಿ ಹಿಂದುಳಿದವರು ನಮ್ಮ ಹಕ್ಕು ಏನಪ್ಪ ಅಂದರೆ ಶೀಘ್ರವಾಗಿ ಮಂಡನೆ ಜಾರಿಗೆ ಬರಬೇಕು. ಜಾರಿಗೆ ಬಂದು ಮತ್ತು ಹಿಂದುಳಿದವ್ರಿಗೆ ನಮಗೆ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ಇದು ಭಿಕ್ಷೆ ಅಲ್ಲ, ನಮ್ಮ ಹಕ್ಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ನಾವು ಗಟ್ಟಿಯಾಗಬೇಕು ಅಂತ ಈ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ದರ್ಶನ್, ನಾಗರಾಜ್ ಗುರಿಕಾರ್, ಪ್ರಶಾಂತ್ ಕ್ಷತ್ರಿಯ, ದೇವೇಂದ್ರ, ವಿ ರಾಜು ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಜಂಟಿ ಆಶ್ರಯದಲ್ಲಿ December 16 and 17 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ದೇವಸ್ಥಾನ ಅಧಿವೇಶನ ಆಯೋಜಿಸಲಾಗಿದೆ ಎಂದು ಅಶೋಕ್ ಭೋಜ್ ಅವರು ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾದ ಅಶೋಕ್ ಭೋಜ್ ದೇವಸ್ಥಾನಗಳಲ್ಲಿ ದೇವತಾ ತತ್ವವನ್ನು ಕಾಪಾಡಿ ಪ್ರಾಚೀನ ದೇಗುಲಗಳ ಸಂಸ್ಕೃತಿ ರಕ್ಷಣೆ ಸೇರಿದಂತೆ ದೇವಸ್ಥಾನದ ಗತವೈಭವ ಮರುಕಳಿಸಿ ದೇವಸ್ಥಾನಗಳ ಸಂಪ್ರದಾಯಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಎಲ್ಲರನ್ನೂ ಸಂಘಟಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಜಂಟಿ ಆಶ್ರಯದಲ್ಲಿ ಇದೇ ತಿಂಗಳು 16 and 17 December 2023 ಬೆಂಗಳೂರಲ್ಲಿ
ಬಸವೇಶ್ವರ ನಗರದ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ನಲ್ಲಿ ರಾಜ್ಯ ಮಟ್ಟದ ಅಧಿವೇಶನವನ್ನು ಮಾಡ್ತಾ ಇದ್ದೇವೆ ದೇವಸ್ಥಾನಗಳು ಇವು ಹಿಂದೂ ಧರ್ಮದ ಆಧಾರ ಸ್ತಂಭಗಳಾಗಿವೆ ಇದೆಲ್ಲರೂ ನಮಗೆ ಗುರುತಿದೆ ಅವುಗಳಿಂದ ದೊರಕುವ ದೈವಿ ಚೈತನ್ಯದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಸಮಾಜದ ಅನೇಕ ಜನರು ದೇವಸ್ಥಾನಗಳ ಕಡೆಗೆ ಆಕರ್ಷಿತರಾದ ಪತ್ರಿಕಾಗೋಷ್ಠಿಯಲ್ಲಿ ವಿದುರ ಹಳದಿಪುರ್ ಮಾತೃಭೂಮಿ ಸೇವಾ ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ್ ಶಿಗ್ಗಾವಿ ಉಪಸ್ಥಿತರಿದ್ದರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡು 50 ವರ್ಷಗಳಾದ ಹಿನ್ನೆಲೆ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಸುವರ್ಣ ಸಂಭ್ರಮಾಚರಣೆ ಹಾಗೂ ಕರ್ನಾಟಕ ವಿಧಾನಮಂಡಲ ಮಾಜಿ ಸಭಾಪತಿ ಹಾಗೂ ಸಭಾಧ್ಯಕ್ಷರುಗಳ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ಸಮಾರಂಭಕ್ಕೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಮೂಡುಬಿದಿರೆ ಆಳ್ವಾಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರುಗಳಾದ ಜಗದೀಶ್ ಶೆಟ್ಟರ್ ಸೇರಿದಂತೆ ಇನ್ನಿತರರಿಗೆ ಆಕರ್ಷಕ ಕೆನ್ನಾಳ ಚೌಕಿ ಕಲೆಯ ಸ್ಮರಣಿಕೆ ಮೈಸೂರು ಪೇಟ ಶಾಲು ಹಾರ ಹಾಕಿ ಸನ್ಮಾನ ಮಾಡಲಾಯಿತು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಸಚಿವರು ಶಾಸಕರುಗಳು ಉಪಸ್ಥಿತರಿದ್ದರು ವಾಯುವ್ಯ ಸಾರಿಗೆ ಪ್ರಾದೇಶಿಕ ಕಾರ್ಯಾಗಾರವನ್ನು ಪುನರುಜ್ಜೀವನಗೊಳಿಸಬೇಕು ಹಾಗೂ ಅಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಈ ಕೂಡಲೇ ಕಾಯಂ ಆಧಾರದಲ್ಲಿ ಭರ್ತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಘಟನೆಯ ವತಿಯಿಂದ ವಾಯುವ್ಯ ಸಾರಿಗೆ ಸಂಸ್ಥೆಯ ಕೇಂದ್ರೀಯ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಭವಾನಿ ಶಂಕರ್ ಎಸ್ ಗೌಡ ಮಾತನಾಡಿ ಪ್ರಾದೇಶಿಕ ಕಾರ್ಯಾಲಯದಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಭರ್ತಿ ಮಾಡಬೇಕು ವಾಯುವ್ಯ ಸಾರಿಗೆಯಲ್ಲಿ ಕಾಯಂ ಇರುವ ಎಲ್ಲಾ ಆಡಳಿತಾತ್ಮಕ ತಾಂತ್ರಿಕ ಚಾಲಕರ ನಿರ್ವಾಹಕರ ಹುದ್ದೆಗಳನ್ನು ಕಾಯಂ ಆಧಾರದಲ್ಲಿ ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಎಐಡಿವೈಒ ಜಿಲ್ಲಾ ಸಂಘಟನಾಕಾರರಾದ ಪ್ರೀತಿ ಸಿಂಗಾಡೆ ನಾಗರಾಜ್ ಆಕಾಶ್ ಬಸವರಾಜ್ ದಾಟಾಳ್ ಪವನ್ ರಣಜಿತ್ ದುಪ್ಪತ್ ಹಾಗೂ ಐಟಿಐ ತರಬೇತುದಾರರು ಪಾಲ್ಗೊಂಡಿದ್ದರು ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ನಡೆದ ಅಕ್ರಮ ನೇಮಕಾತಿ ಬಗ್ಗೆ ಅಧಿವೇಶನದಲ್ಲಿ ಧ್ವನಿಯೆತ್ತಿದ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಡಾಕ್ಟರ್ ಶಿವಸೋಮಪ್ಪ ನಿಟ್ಟೂರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯ ಜಾನಪದ ವಿಶ್ವವಿದ್ಯಾಲಯ ಕುಲಪತಿ ಟಿಎಂ ಭಾಸ್ಕರ್ ಕುಲಸಚಿವ ಹಾಗೂ ಶಾಜಾನ್ ಮುದಕವಿ ಎಂಬ ವ್ಯಕ್ತಿಗೆ ಸೇರಿದ 24 ಬೋಧಕ ಹಾಗೂ ಬೋಧಕೇತರ ಹುದ್ದೆ ನೇಮಕ ಮಾಡಿಕೊಂಡ ಬಗ್ಗೆ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿರುವುದು ಖುಷಿ ತಂದಿದೆ ಎಂದರು ಅಲ್ಲದೆ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಿನಿಂದಲೂ ಅಲ್ಲಿನ ಅವ್ಯವಸ್ಥೆ ನಡೆದ ಅಕ್ರಮ ಭ್ರಷ್ಟಾಚಾರ ಎಲ್ಲವೂ ತನಿಖೆಯ ಮೂಲಕ ಹೊರಗೆ ಬರಬೇಕು ನೊಂದ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದರು ಇದು ತನಿಖೆ ಈಗ ಆಲ್ರೆಡಿ ಕಾನೂನು ಸಚಿವರಾಗಿರ್ತಕ್ಕಂಥವ್ರು ಸ್ವಲ್ಪ ಅವರು ಅವರ ಬೆನ್ನಿಗೆ ಶಾಜಾನ್ ಅನ್ನೋರ ಬೆನ್ನಿಗೆ ಉಳಿದಂಥವ್ರ ಅಕ್ರಮದಲ್ಲಿ ತೊಡಗಿರ್ತಕ್ಕಂಥ ಒಂದಿಷ್ಟು ಮಂದಿ ಪ್ರಭಾವಿಗಳು ಇದ್ದಾರೆ ಅಂಥವ್ರ ಬೆನ್ನಿಗೆ ನಿಂತ್ಕೊಂಡವ್ರ ಬಗ್ಗೆ ಏನು ಈ ಸೂಕ್ತ ಸಮಯದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರು ಪ್ರಸಾದ್ ಅಬ್ಬಾಯಿ ಸಾಹೇಬರು ಅದು ಬಹಳ ಸೂಕ್ತವಾದಂತಹ ಸಮಯ ಅವರು ಮಾತಾಡಿದ್ರೆ ಏನು ಸಭಾಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇಲ್ಲ ನಾನು ಇದನ್ನ ನಾನು ಸೂಕ್ತ ಕ್ರಮ ತೆಗೆದಕ್ಕೆ ನಾನು ಕೈಗೊಳ್ತೇನೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಿಮ್ಮವರೇ ಕೆಲವಿಷ್ಟು ಮಂದಿ ಇದನ್ನು ತಡೆಸಿದ್ರು ಅನ್ನೋದನ್ನು ಸಹಿತ ಅದು ಒಂದು ನಾವು ನಿನ್ನೆ ನಾವು ಅವರು ಸುವರ್ಣಸೌಧದೊಳಗೆ ನಾವು ಮತ್ತೆ ನಮಗೆ ಮತ್ತೆ ಪರ್ಮಿಷನ್ ಕೊಟ್ಟಾಗ ನಾವು ಅವರನ್ನ ಭೇಟಿಯಾಗಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಹೇಳಿದಾಗ ಈಗಾಗಲೇ ಇದು ಸುವರ್ಣಸೌಧ ಅಧಿವೇಶನದೊಳಗೆ ಇದು ಚರ್ಚೆ ಆಗಿದೆ ಮತ್ತೆ ಇದನ್ನ ಇನ್ನೊಂದಿಷ್ಟು ನಾನು ಇದ್ರ ಬಗ್ಗೆ ಹೆಚ್ಚು ಕ್ರಮ ತಗೊಂತೇನೆ ಅಂತ ಹೇಳಿದ್ರು ಮತ್ತೆ
ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ್ ದುಗ್ಗಾಣಿ, ಕುಮಾರ್ ಓಲೇಕಾರ್, ಶರಣಪ್ಪ ಪೂಜಾರ್, ಭೀಮಪ್ಪ ಭಜಂತ್ರಿ, ಡಾಕ್ಟರ್ ಎಂವೈ ಬ್ಯಾಲ್ಯಾಳ್, ಡಾಕ್ಟರ್ ಮಲ್ತೇಶ್ ಬಾರ್ಕಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲೋಕಸಭಾ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಉಂಟಾಗಿರುವ ಘಟನೆ ಸಂಬಂಧಿಸಿದಂತೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದಿನಿಂದಲೂ ಭಾರತದ ಮೇಲೆ ಭಯೋತ್ಪಾದಕರು ಹಾಗೂ ದೇಶದ್ರೋಹಿಗಳು ಕಣ್ಣಿಟ್ಟಿದ್ದಾರೆ. ಇಂತಹ ಚಟುವಟಿಕೆಗಳಿಂದ ಭಯ ಹುಟ್ಟಿಸುವ ಕಾರ್ಯವನ್ನು ಮಾಡುತ್ತಾರೆ. ಬಿಜೆಪಿಯ ಪರ ಅಲೆ ಹೆಚ್ಚಾಗುತ್ತಿರುವುದರಿಂದ ಇಂತಹ ಕೃತ್ಯಗಳು ನಡೆಯುತ್ತಿವೆ ಎಂದು ತಿಳಿಸಿದರು. ಆದರೆ ಈ ಭಯೋತ್ಪಾದಕ ಚಟುವಟಿಕೆಗಳು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ದೇಶದ ಅನೇಕ ಭಾಗಗಳಲ್ಲಿ ಭಯ ಹುಟ್ಟಿಸುವಂಥ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆ, ಮೊನ್ನೆ ಬೆಂಗಳೂರಿನಲ್ಲಿ 68 ಶಾಲೆಗಳ ಮೇಲೆ ಬಾಂಬ್ ಬೆದರಿಕೆ ಕರೆಗಳನ್ನು ಮಾಡಿದರು. ನಿನ್ನೆ ರಾಜಭವನದಲ್ಲಿ ಈ ದುಷ್ಕೃತ್ಯ ಮಾಡ್ತಾ ಇದ್ದೀವಿ ಅಂತ ಒಂದು ಮಾಡಿದ್ರು. ಈ ರೀತಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾಡಿರೋ ನಿಜಕ್ಕೂ ಕೂಡ ತುಂಬ ಆಶ್ಚರ್ಯ. ಖಲಿಸ್ತಾನಿಗಳು ಅಂತ ಹೇಳಿಕೊಂಡು ಪಾರ್ಲಿಮೆಂಟಲ್ಲಿ ಹೇಗೆ ನುಗ್ಗಿದ್ರು, ಏನು ಕತೆ ಅನ್ನೋದನ್ನು ಕೇಂದ್ರ ಸರ್ಕಾರವೇ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಅಂಶ ಬೆಂಬಲ ಸಿಗ್ತಾರೆ ಅಂತ ಸಂದರ್ಭದಲ್ಲಿ ಕೆಲವು ದುಷ್ಕೃತ್ಯ ಸಂಘ ಸಂಸ್ಥೆಗಳು ಈ ಒಂದು ಕೃತ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ ಎಂದಂತ ನಂಬಿಕೆ ನನಗಿದೆ. ಇಡೀ ದೇಶ ನರೇಂದ್ರ ಮೋದಿಯವರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ನಿಂತ್ಕೋಬೇಕಾಗತ್ತೆ, ನಿಲ್ತೀವಿ ಅಂತ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಿರಿಯ ನಾಗರಿಕ ಮೂಲಭೂತ ಸೌಕರ್ಯಗಳಿಗಾಗಿ ಜಾರಿ ಮಾಡಲಾದ ಕಾನೂನು ಯಾವುದೇ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ. ಈ ಹಿನ್ನೆಲೆ ದೇಶದಾದ್ಯಂತ ಜೀವನ ಗೌರವ ಅಭಿಯಾನ ಆರಂಭಿಸಲಾಗುವುದು ಎಂದು ಅಭಿಯಾನ ಕರ್ನಾಟಕ ರಾಜ್ಯಾಧ್ಯಕ್ಷ ಬಿಎ ಪಾಟೀಲ್ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಹಿರಿಯ ನಾಗರಿಕ ಮಹಾಸಂಘ ಹಾಗೂ ರಾಷ್ಟ್ರೀಯ ಹಿರಿಯ ನಾಗರಿಕ ಅರ್ಥಕ್ರಾಂತಿ ಟ್ರಸ್ಟ್ ಸಹಯೋಗದಲ್ಲಿ ಈ ಅಭಿಯಾನ ಆರಂಭಿಸಲಾಗಿದೆ. ಸರ್ಕಾರಗಳು ಹಿರಿಯ ನಾಗರಿಕರು ರಾಷ್ಟ್ರದ ಸ್ವತ್ತು ಎಂದು ಘೋಷಣೆ ಮಾಡಬೇಕು. ವೃದ್ಧಾಪ್ಯ ವೇತನವನ್ನು ರಾಷ್ಟ್ರದಾದ್ಯಂತ ಏಕರೂಪವಾಗಿ ತಿಂಗಳಿಗೆ ಕನಿಷ್ಠ 10,000 ನಿಗದಿಪಡಿಸುವುದು ಸೇರಿದಂತೆ ವಿವಿಧ ಹಿರಿಯ ನಾಗರಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದರು. ರಾಷ್ಟ್ರೀಯ ಹಿರಿಯ ನಾಗರಿಕರ ಅರ್ಥಕ್ರಾಂತಿ ಟ್ರಸ್ಟ್ ಅಂತ ಇದು ಇದೆ. ಆಮೇಲೆ ಇದರ ಎರಡೂರ ಪರವಾಗಿ ರಾಷ್ಟ್ರ ಮಟ್ಟದೊಳಗೆ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ ಅಂತ ತಿಳ್ಕೊಂಡು ಕಳೆದ 1.5 ವರ್ಷದಿಂದ ರಾಷ್ಟ್ರ ಮಟ್ಟದೊಳಗೆ ಇದೊಂದು ಆಂದೋಲನ ಚಾಲೂ ಮಾಡಿದೆ. ಈಗ ಕಳೆದ ಎಲ್ಲ ಒಂದು ರಾಜ್ಯದಲ್ಲಿ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಈಗ ನಮ್ಗೆ 6 ತಿಂಗಳ ಕೆಳಗೆ ನಮ್ಮ ಕರ್ನಾಟಕ ರಾಜ್ಯ ಶಾಖೆಯನ್ನು ರಚನೆ ಮಾಡಿ ಹೋಗಿದ್ದಾರೆ. ಈ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷ ಆಗಿ ನಾನು ಬಿ ಎ ಪಾಟೀಲ್ ಅಂತ ತಿಳ್ಕೊಂಡು ಆಮೇಲೆ ಇದು ರಾಷ್ಟ್ರ ಮಟ್ಟದೊಳಗೆ ಆರ್ಕೆ ಮಟ್ಟದಂತ. ಇದೇ ವೇಳೆ ಮಾತನಾಡಿದ ಕುನ್ನೂರು ಹಿರೇಮಠದ ಗಿರಿಮಲ್ಲೇಶ್ವರ ಮಹಾರಾಜರು, ಅನಿಲ ಬೊಕ್ಕಿಲ್ ಹಿರಿಯ ನಾಗರಿಕರ ಕುರಿತು ಅಧ್ಯಯನ ಮಾಡಿ ಪ್ರಮುಖ 4 ಬೇಡಿಕೆಗಳನ್ನು ಪ್ರಸ್ತಾಪಿಸಿದೆ. ಈ ಬೇಡಿಕೆಗಳಿಗಾಗಿ ಜೀವನ ಗೌರವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ವಿದೇಶಗಳಲ್ಲಿ ಹಿರಿಯ ನಾಗರಿಕರಿಗೆ ಸರ್ಕಾರ ಎಲ್ಲ ಸೌಲಭ್ಯ ಸಹಕಾರ ನೀಡುತ್ತದೆ, ಆದರೆ ನಮ್ಮಲ್ಲಿ ಹಿರಿಯ ನಾಗರಿಕರು ಸೌಲಭ್ಯ ವಂಚಿತರಾಗಿದ್ದಾರೆ ಎಂದು ಖೇದ ವ್ಯಕ್ತಪಡಿಸಿದ್ರು. ಬಹಳ ಬಹಳ ಅನ್ಯಾಯವಾಗಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿ ಬದುಕ್ತಕ್ಕಂಥ ಜನರ ಒಂದು ಯೋಗ್ಯತೆ, ಅವರ ಕ್ಷೇಮವನ್ನು ನಾವೆಲ್ಲರೂ ಕೂಡಿ ಕಾಪಾಡಬೇಕಾಗಿದೆ. ಅದಕ್ಕಾಗಿ ನಾವು ಮಠಮಾನ್ಯದವರು ಮತ್ತು ಈಗ ಎಲ್ಲ ಐತಿ ಅಂತಂದರೆ ಅದನ್ನು ಒಂದು ಸ್ವಲ್ಪ ನಾವು ವಿನಿಯೋಗ ಮಾಡಬೇಕು. ನಮ್ಮ ಸಮಯವನ್ನು ಈ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ನಾವು ಓಡಾಡಿ ಇವರು ಬದುಕು ಸುಂದರವಾಗಿ ಬದುಕಬೇಕು ಅನ್ನುವಂಥ ಒಂದು ಸದಿಚ್ಛೆಯಿಂದ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಒಂದು ದಿಶೆಯಲ್ಲಿ ನಮ್ಮ ಕಮಿಟಿ ರಾಷ್ಟ್ರ ಮಟ್ಟದಿಂದ, ರಾಜ್ಯ ಮಟ್ಟದಿಂದ ಮತ್ತು ತಾಲೂಕಾ ಜಿಲ್ಲಾ ಮಟ್ಟದೊಳಗೆ ಎಲ್ಲರೂ ಒಂದು ವೇದಿಕೆಯನ್ನು ಮಾಡಿಕೊಂಡು ನಾವೀಗ ಕಾರ್ಯ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಮಟ್ಟದೊಳಗೆ 11 ತಾರೀಕಿಗೆ ಲಕ್ಷಾಂತರ ಜನ ಹಿರಿಯ ನಾಗರಿಕರನ್ನು ಕರೆಸಿ
ಭಾರತ ದೇಶದ ಎಷ್ಟು ನಮ್ಮಲ್ಲಿ ಪದಾಧಿಕಾರಿಗಳಿದ್ದಾರೆ, ಎಷ್ಟು ಕಮಿಟಿಗಳಿದಾವೆ, ಎಲ್ಲರನ್ನೂ ಕರೆಸಿ ಒಂದು ಬೃಹತ್ ಒಂದು ವೇದಿಕೆಯನ್ನು ಮಾಡಿ ಇದನ್ನು ದೇಶದಾದ್ಯಂತ ಎಲ್ಲರಿಗೂ ತಿಳಿಸಿ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಮಾನ್ಯತೆ ಸಿಗಬೇಕು, ಸಮಾಜದಲ್ಲಿ ನಾವು ಒಳ್ಳೆಯ ಗೌರವದಿಂದ ಬದುಕಬೇಕು. ಆ ಒಂದು ದಿಶೆಯೊಳಗೆ ಎಲ್ಲರಿಗೂ ಮನುಷ್ಯ ಜೀವ ಅಂದರೆ ಯಾರೂ ಬೇರೆಯವರಲ್ಲ, ಒಂದು ಇವತ್ತಿಲ್ಲ ನಾಳೆ ಎಲ್ಲರೂ ಆ ಬದುಕರಾಗುವವರೇ. ಆ ಒಂದು ಅನುಭವವನ್ನು ಎಲ್ಲರೂ ಪಡಿಬೇಕಾಗ್ತದೆ. ಅವತ್ತು ಪಗಾರ ಇದ್ದವರಿರಲಿ ಎಲ್ಲಾರ್ದವರಿರಲಿ, ಅಂಥವರು ಸಹಿತ ಈ ಒಂದು ಒಂದು ದಿಶೆಯೊಳಗೆ ಅವರಿಗೂ ಕೂಡ ನ್ಯಾಯ ಒದಗ್ತದೆ. ಇವತ್ತು ನಾವು ಕಾನೂನು ಮಾಡಿ ಪ್ರತಿಯೊಬ್ಬರಿಗೂ 10,000 ಸಿಗುವಂಗೆ ಆಯ್ತು ಅಂತಂದರೆ ಅವ್ರ ಮಕ್ಕಳು ಸಹಿತ ಇವ್ರು ಸೇವೆ ಮಾಡ್ತಾರೆ, ಮತ್ತು ದೇಶದ ಅರ್ಥಕ್ರಾಂತಿ ತನ್ನಿಂತಾನೇ ಆಗ್ತದೆ. ಪ್ರತಿಯೊಬ್ಬ ಪ್ರಜೆಯು ಕೂಡ 10,000 ಸಿಕ್ಕುವಂತ. ಸುದ್ದಿಗೋಷ್ಠಿಯಲ್ಲಿ ಆರ್.ಕೆ. ಮಠದ ಎಂ.ಡಿ. ಪಾಟೀಲ್, ಎಸ್.ಎಂ. ಕೊಳ್ಳೂರು, ವಿ.ಜಿ. ಮಠಪತಿ ಸುನಂದಾ ಬೆನ್ನೂರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.